ನನ್ನ ತಂದೆಯವರು ಒಂದು ಸೀರಿಯಲ್ನ ಡೈರೆಕ್ಟ್ ಮಾಡ್ತಾರೆ ನಮ್ಮೆಷ್ಟು ಅಂತ ನನ್ನ ತಾತನ ಹಾಕ್ಕೊಂಡು ಮೊದಲನೇ ಬಾರಿ ಆ ಸೀರಿಯಲ್ನ ಮಾಡ್ತಾರೆ ಮುಹೂರ್ತದ ದಿವಸ ಮುಹೂರ್ತದ ದಿವಸ ಕ್ಯಾಮ್ರಾ ಇಟ್ಟಿದ್ದಾರೆ ಮಗ ಹೋಗಿ ಅಂದರೆ ನನ್ನ ತಂದೆ ಹೋಗಿ ತಾತನ ಕರೀತಾರೆ ಅಪ್ಪ ಶಾರ್ಟ್ ಇಟ್ಟಿದ್ದಾರೆ ಬಾ ಮುಹೂರ್ತದ ಶಾರ್ಟು ಅಂತ ಇಂಥವ್ರ ಮೊಮ್ಮಗ ಕೆ ಎಸ್ ಅಶ್ವತ್ವ್ರ ಮೊಮ್ಮಗ ಅಥವಾ ಇಂಥ ಫ್ಯಾಮಿಲಿಯಿಂದ ಒಂದು ಸೆಲೆಬ್ರಿಟಿ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅಂತ ಗೊತ್ತಾಗೋದ್ರೆ ನಿಮಗೆ ಚಾನ್ಸ್ ಸಿಗಲಿಲ್ವಾ ಅಂತ ಅಟ್ ದ ಸೇಮ್ ಟೈಮ್ ನೀ ಏನಕ್ಕೆ ಎಲ್ ಐ ಸಿ ಏಜೆಂಟ್ ಆಗಬಾರ್ದು ಅಂತ ಹೇಳಿದ್ರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಸ್ಕಿಪ್ಪಿಂಗು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಿದ್ದಂಥ ವ್ಯಕ್ತಿ ಮನೆಗೆ ಬಂದರೆ ಈ ಯಾರ್ದಾರು ಮನೇಲಿ ಏನಾದ್ರು ಅನಾಹುತ ಆದಾಗ ಅನಾಹುತ ಅಂದರೆ ಈ ಸತ್ತ ಮನೇಲಿ ಒಂದು ವಾತಾವರಣ ಇರುತ್ತಲ್ಲ ಆ ಥರ ವಾತಾವರಣ ಇತ್ತು ಯಾರೋ ಒಂದಷ್ಟು ಜನ ಬರ್ತಾರೆ ಏನು ರೀ ಅಶ್ವತ್ ಅವ್ರ ಮಗನಾಗಿ ನೀವೇ ಹಿಂಗೆ ಮೋಸ ಮಾಡಿಬಿಟ್ರೆ ಅಂತ ಬೇಸಿಕಲಿ ನಾನು ಒಬ್ಬ ಸ್ಪೋರ್ಟ್ಸ್ಮ್ಯಾನ್ ಇದುವರೆಗೂ ಒಂದು ನಲವತ್ತೆರಡು ನ್ಯಾಷನಲ್ ಮೆಡಲ್ ಇದೆ ಒಂದು ಒಂದಷ್ಟು ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೀನಿ ಸೆಲೆಕ್ಟ್ ಆಯಿತು ಇನ್ನೇನೇ ಇದ್ರೂ ಒಂದಷ್ಟು ಒಂದು ಅಮೌಂಟು ಒಂದು ಆವತ್ತಿನ ದಿವಸಕ್ಕೆ ಎರಡು ಲಕ್ಷ ಬೇಕಾಗಿತ್ತು ಒಂದು ಇನ್ಷಿಯಲ್ ಹರ್ಡಲ್ಸ್ ಏನು ಬರುತ್ತಲ್ಲ ಅದನ್ನು ನಾನು ನೋಡೋಕ್ಕಾಗಲ್ಲಪ್ಪ ಸೊ ನಾನು ಅಲ್ಲಿಂದ ಹೋಗಬೇಕು ಸೆಲೆಬ್ರಿಟಿ ಫ್ಯಾಮಿಲಿ ಅಂತಂದರೆ ಅಥವಾ ಯಾವುದಾದ್ರೂ ಒಂದು ಫ್ಯಾಮಿಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ ಅಂತಂದರೆ ಓ ಒಂದು ಫೋನ್ ಬಂತು ಸರಿ ಯಾವುದು ಈ ಥರ ಕಲರ್ಸಿಂದ ಗುಡ್ ಯಾವ ಸೀರಿಯಲ್ಗೆ ಅಲ್ಲ ಬಿಗ್ ಬಾಸ್ ಆವಾಗ ಮಾತ್ರ ಗಂಡನಿಂದ ದೂರ ಇದ್ದವರು ಬಟ್ ಫೋನ್ ಕಾಲಲ್ಲಿ ಇತ್ತು ಫೋನ್ ಕಾಲಲ್ಲಿ ಕಾಂಟ್ಯಾಕ್ಟ್ ಇತ್ತು ಈಗ ಬಿಗ್ ಗೆ ಸೆಲೆಕ್ಟ್ ಆದಮೇಲೆ ನೂರು ದಿವಸ ಹಂಡ್ರೆಡ್ ಡೇಸ್ ಅಥವಾ ಜನ ಏನಪ್ಪ ನೆಕ್ಸ್ಟ್ ನೀನು ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಬಿಡ್ತೀಯಾ ನೀನು ಹೀರೋ ಆಗ್ಬಿಡ್ತೀಯಾ